ಮಾನಸಿಕ ಚಿಕಿತ್ಸೆಗೆ ಒಳರೋಗಿಗಳು ಹಾಗೂ ಹೊರರೋಗಿಗಳ ಸಂಖ್ಯೆ ಅಧಿಕ ಯಮನೂರಪ್ಪ ಮೋನೋ 18 ರಾಜ್ಯದಲ್ಲಿ 10 ಕೇಂದ್ರಗಳಲ್ಲಿ ಮಾತ್ರ ಮಾನಸಿಕ ರೋಗಿಗಳ ಚಿಕಿತ್ಸೆಯನ್ನು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಕಲ್ಪಿಸಲಾಗುತ್ತಿತ್ತು ಅದರಲ್ಲಿ ವಿಶೇಷವಾಗಿ ಗಂಗಾವತಿಯ ಉಪವಿಭಾಗದ ಸಾರ್ವಜನಿಕ ಆಸ್ಪತ್ರೆಗೆ ಹೊರರೋಗಿಗಳು ಹಾಗೂ ಒಳರೋಗಿಗಳ ಸಂಖ್ಯೆ ಅಧಿಕ ಎಂದು ಸಾಮಾಜಿಕ ಕಾರ್ಯಕರ್ತ ಯಮನೂರಪ್ಪ ಮೋನೋ ಹೇಳಿದ್ದಾರೆ ಅವರು ಮಂಗಳವಾರದಂದು ಜಿಲ್ಲಾ ಆಡಳಿತ ಕೊಪ್ಪಳ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಜಿಲ್ಲಾ ಮಾನಸಿಕ ಆರೋಗ್ಯ ಅನುಷ್ಠಾನ ಅಧಿಕಾರಿಗಳ ಕಾರ್ಯಾಲಯ ಕೊಪ್ಪಳ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ ಉಪವಿಭಾಗ ಆಸ್ಪತ್ರೆ ಗಂಗಾವತಿ ವಕೀಲರ ಸೇವಾ ಸಮಿತಿ ಗಂಗಾವತಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಉಪವಿಭಾಗ ಆಸ್ಪತ್ರೆಯಲ್ಲಿ ನೆರವೇರಿಸಲಾಯಿತು ಪ್ರತಿ ವರ್ಷ ಅಕ್ಟೋಬರ್ 10ರಂದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಯಮನೂರಪ್ಪ ಮೋನೋ ಸಾಮಾಜಿಕ ಕಾರ್ಯಕರ್ತರು ಮಾತನಾಡಿ ತಾಲೂಕು ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು ಕರ್ನಾಟಕದಲ್ಲಿ 10 ತಾಲೂಕುಗಳಲ್ಲಿ ಮಾತ್ರ ತಾಲೂಕಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ನಿರ್ವಹಿಸುತ್ತಿದ್ದು ಅದರಲ್ಲೂ ಗಂಗಾವತಿ ತಾಲೂಕು 1 ಮಾನಸಿಕ ರೋಗಿಗಳಿಗೆ ಪ್ರತಿ ತಿಂಗಳು ಹೊರರೋಗಿಗಳಿಗೆ ಸಂಖ್ಯೆ 600 ರಿಂದ 650 ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಇದರ ಜೊತೆಗೆ ಒಳರೋಗಿಗಳ ದಾಖಲಾತಿಯನ್ನು ಮಾಡುವುದರಲ್ಲಿ ಕರ್ನಾಟಕದಲ್ಲಿ ಏಕೈಕ ತಾಲೂಕು ಆಸ್ಪತ್ರೆ ಅಂದ್ರೆ ಅದು ಉಪವಿಭಾಗ ಆಸ್ಪತ್ರೆ ಬೇರೆ ಯಾವ ತಾಲೂಕು ಆಸ್ಪತ್ರೆಯಲ್ಲಿಯೂ ಮಾನಸಿಕ ರೋಗಿಗಳನ್ನು ದಾಖಲಾತಿ ಮಾಡುವುದಿಲ್ಲ ನಮ್ಮ ಆಸ್ಪತ್ರೆಗೆ ಮಾನಸಿಕ ರೋಗಿಗಳು ಮಸ್ಕಿ ರಾಯಚೂರು ದೇವದುರ್ಗ ಸಿಂಧನೂರು ಕವಿತಾಳ ಹನುಮಸಾಗರ ಹೊಸಪೇಟೆ ಕಂಪ್ಲಿ ವಿವಿಧ ಊರುಗಳಿಂದ ಚಿಕಿತ್ಸೆಗಾಗಿ ಮಾನಸಿಕ ರೋಗಿಗಳು ಉಪವಿಭಾಗ ಆಸ್ಪತ್ರೆಗೆ ಬರುತ್ತಿದ್ದಾರೆ ಇದರ ಜೊತೆಗೆ ಮನೋಚೈತನ್ಯ ಕ್ಯಾಂಪ್ಗಳನ್ನು ಮಾಡಲಾಗುತ್ತದೆ ಕಾರಟಗಿ ಕನಕಗಿರಿ ತಾವರಗೇರ ಸಿಎಸ್ಸಿ ಭೇಟಿ ನೀಡಿ ಕ್ಯಾಂಪ್ ಮಾಡಲಾಗುವುದು ವಿವಿಧ ಇಲಾಖೆಗಳಿಗೆ ತರಬೇತಿಯನ್ನು ನೀಡಲಾಗುತ್ತದೆ ಎಂದು ತಾಲೂಕಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ತಿಳಿಸಿದರು ಡಾಕ್ಟರ್ ಶರಣಪ್ಪ ಚಕೋಟಿ ತಾಲೂಕಾ ಆರೋಗ್ಯಾಧಿಕಾರಿಗಳು ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿಸಿದರು ಮಾನಸಿಕ ಆರೋಗ್ಯ ಕಾಯಿಲೆ ಬಗ್ಗೆ ನಮ್ಮ ತಾಲೂಕಿನ ಮಾನಸಿಕ ರೋಗಿಗಳಿಗೆ ಮನೋವೈದ್ಯರಿಂದ ಚಿಕಿತ್ಸೆ ಪಡೆದುಕೊಳ್ಳುವುದಕ್ಕೆ ತುಂಬಾ ಅನುಕೂಲಕರವಾಗಿದೆ ಎಲ್ಲಾ ಮಾನಸಿಕ ರೋಗಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಡಾಕ್ಟರ್ ನಾಗರಾಜ್ ಆಯುಷ್ ವೈದ್ಯಾಧಿಕಾರಿಗಳು ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾನಸಿಕ ಖಿನ್ನತೆಯ ಬಗ್ಗೆ ವಿವರವಾಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು ವಕೀಲರಾದ ನಾಗರಾಜ್ ಗುತ್ತೇದಾರ್ ಮಾನಸಿಕ ಕಾಯಿಲೆಗಳ ಬಗ್ಗೆ ಮಾನಸಿಕ ರೋಗಿಗಳ ಕಾನೂನು ಬಗ್ಗೆ ತಿಳಿಸಿದರು ಡಾಕ್ಟರ್ ವಾದಿರಾಜ್ ಮನೋವೈದ್ಯರು ತೀವ್ರತರದ ಮಾನಸಿಕ ಕಾಯಿಲೆ ಮತ್ತು ಅಲ್ಪಮಟ್ಟದ ಮಾನಸಿಕ ಕಾಯಿಲೆ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಧಿಕಾ ಡಾಕ್ಟರ್ ಕೀರ್ತಿ ಡಾಕ್ಟರ್ ಶ್ರೀದೇವಿ ಸಂತೋಷ್ ಶಿವಾನಂದ್ ರಾಜೀವ್ ಪಲ್ಲವಿ ಹನುಮಂತಪ್ಪ ಅಕ್ಬರ್ ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಶಾ ಕಾರ್ಯಕರ್ತೆಯರು ಭಾಗವಹಿಸಿ ಯಶಸ್ವಿಗೊಳಿಸಿದರು